ಹಾಯ್ ಫ್ರೆಂಡ್ಸ್, ನಾನು ವಾಸು. ನೀವು ನೋಡ್ತೀರಾ ಟೆಕ್ನಿಕಲ್ ಗುರು. ನಾವಿವತ್ತು ರೆಡ್ಮಿ ನೋಟ್ 9 ಪ್ರೋನ ಅನ್ಬಾಕ್ಸಿಂಗ್ ಮಾಡೋಣ. ಬಾಕ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬನ್ನಿ. ಸೊ ಫ್ರೆಂಡ್ಸ್, ನಮ್ಮುಂದೆ ಇದೆ ರೆಡ್ಮಿ ನೋಟ್ 9 ಪ್ರೋನ ಬಾಕ್ಸ್. ಇದನ್ನು ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಮೊದಲು ನಾವು ಇದರ ಮೇನ್ ಫೀಚರ್ಸ್ ಏನು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಿಮಗೆ ಇದರಲ್ಲಿ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ನ 720G ಚಿಪ್ಸೆಟ್ ಸಿಗುತ್ತೆ. ಹಾಗೆ 48 ಮೆಗಾ ಪಿಕ್ಸೆಲ್ನ AI ಕ್ವಾಡ್ ಕ್ಯಾಮ್ರಾ ಇದರಲ್ಲಿ ಕೊಟ್ಟಿರ್ತಾರೆ. ಹಾಗೆ ಫುಲ್ HD ಇರೋಂಥ ಒಂದು ಡಾಟ್ ಡಿಸ್ಪ್ಲೇ ಕೂಡ ನೀವು ಇದರಲ್ಲಿ ನೋಡ್ಬೋದು. ಹಾಗೆ 5020mAh ಬ್ಯಾಟ್ರಿ ಇದರಲ್ಲಿ ಕೊಟ್ಟಿರ್ತಾರೆ. ಇನ್ನು ಇದು ಯಾವ ವೇರಿಯಂಟ್ ಅಂತ ನೀವು ತಿಳ್ಕೋಬೇಕು ಅಂತಂದರೆ, ಈ ಫೋನ್ನ ಕಲರ್ ಬಂದು ಅರರಾ ಬ್ಲೂ. ಹಾಗೆ 128 ಇಂಟರ್ನಲ್ ಮೆಮೊರಿ, ಹಾಗೆ 4GB RAM ಇದರಲ್ಲಿ ಕೊಟ್ಟಿರ್ತಾರೆ. ಹಾಗಾದರೆ ಬನ್ನಿ, ಇದನ್ನ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನಾವು ಈ ಬಾಕ್ಸ್ನ ಓಪನ್ ಮಾಡಿದ್ದೀವಿ. ಮೊದಲಿಗೆ ನಮಗೆ ಒಂದು ಬಾಕ್ಸ್ ಸಿಗುತ್ತೆ. ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಟ್ ಮಾಡುವಂಥ ಒಂದು ಟೂಲ್ ನಾನು ಇದರಲ್ಲಿ ನೋಡ್ಬೋದು. ಹಾಗೆ ಯೂಸರ್ ಗೈಡ್ ಇದರಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಟೈಮ್ ಇದ್ದರೆ ಖಂಡಿತ ಓದಿ. ಹಾಗೆ ಒಂದು ಸಿಲಿಕಾನ್ ಕೇಸ್ನ ಇದರಲ್ಲಿ ನಿಮಗೆ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಸಿಲಿಕಾನ್ ಕೇಸ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸಿಲಿಕಾನ್ ಕೇಸ್ ಟ್ರಾನ್ಸ್ಪರೆಂಟ್ ಆದಂಥ ಒಂದು ಸಿಲಿಕಾನ್ ಕೇಸ್. ಬಾಕ್ಸಲ್ಲಿ ಏನಿದೆ ಅಂತ ನಾವು ನೋಡಿದ್ರೆ, ಬಾಕ್ಸಲ್ಲಿ ನಮಗೆ ಸಿ ಟೈಪ್ ಇರುವಂಥ ಒಂದು USB ಕೇಬಲ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇದರ ಚಾರ್ಜರ್ ಬಗ್ಗೆ ನೋಡೋದಾದರೆ, ಇದರ ಚಾರ್ಜರ್ ಬಗ್ಗೆ ನೀವು ನೋಡೋದಾದರೆ, ಅಪ್ ಟು 3 ಆಂಪಿಯರ್ವರೆಗೂ ಇದರಲ್ಲಿ ಔಟ್ಪುಟ್ ಸಿಗುತ್ತೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗೆ ಈ ಫೋನಲ್ಲಿ 18W ಫಾಸ್ಟ್ ಚಾರ್ಜಿಂಗ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಈ ಫೋನ್ ನೀವು ನೋಡ್ತಿರ್ಬೋದು, ಫ್ರಂಟು ಮತ್ತು ಬ್ಯಾಕಲ್ಲಿ ಎರಡು ಕಡೆ ನಿಮಗೆ ಗೊರಿಲ್ಲಾ ಗ್ಲಾಸ್ನ ಪ್ರೊಟೆಕ್ಷನ್ ಇದರಲ್ಲಿ ಸಿಗುತ್ತೆ. ಈ ಫೋನಲ್ಲಿ ನೀವು 4 ಕ್ಯಾಮ್ರಾಸ್ನ ನೋಡ್ಬೋದು. 48 MP ಮೇನ್ ಕ್ಯಾಮ್ರಾ ಆದರೆ 8 MP ವೈಡ್ ಆ್ಯಂಗಲ್ಗೋಸ್ಕರ ಯೂಸ್ ಮಾಡಿದ್ದಾರೆ. 5 MP ಬಂದು ಮ್ಯಾಕ್ರೋಸ್ಗೋಸ್ಕರ ಯೂಸ್ ಮಾಡಿರ್ತಾರೆ. ಹಾಗೆ 2 MP ಬಂದು ಡೆತ್ ಸೆನ್ಸರ್ಗೋಸ್ಕರ ನೀವು ಇದರಲ್ಲಿ ನೋಡ್ಬೋದು. ಹಾಗೆ ನಿಮಗೆ LED ಫ್ಲಾಶ್ ಕೂಡ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಈ ಫೋನ್ನ ಒಂದು ಸೈಡಲ್ಲಿ ನಾವು ನೋಡೋದಾದರೆ, ಇಲ್ಲಿ ನಮಗೆ ಫಿಂಗರ್ ಸೆನ್ಸರ್ ಹಾಗೆ ಆನ್ ಆ್ಯಂಡ್ ಆಫ್ ಬಟನ್ ನೋಡೋದಕ್ಕೆ ಸಿಗುತ್ತೆ. ವಾಲ್ಯೂಮ್ ಕೀಸ್ ಕೂಡ ನೀವಿಲ್ಲಿ ನೋಡ್ಬೋದು. ಇನ್ನು ನೀವು ಮೇಲ್ಗಡೆ ನೋಡೋದಾದರೆ, ನಿಮಗಿಲ್ಲಿ ಸೆಕೆಂಡ್ರಿ ಕ್ಯಾನ್ಸಲೇಷನ್ ಮೈಕ್ IR ಬ್ಲಾಸ್ಟರ್ ಕೂಡ ನಿಮಗೆ ಕೊಟ್ಟಿರ್ತಾರೆ. ನೀವು ಇನ್ನೊಂದು ಸೈಡಲ್ಲಿ ನೋಡಿದ್ರೆ, ನಿಮಗಿಲ್ಲಿ ಸಿಮ್ ಇಜೆಕ್ಟ್ನ ಟೂಲ್ ಕೂಡ ನೀವು ನೋಡ್ಬೋದು. ಇನ್ನು ಬ್ಯಾಕ್ ಸೈಡಲ್ಲಿ ನೀವು ನೋಡೋದಾದರೆ, ನಿಮಗೆ 3.5 mm ಆಡಿಯೋ ಜಾಕ್, ಹಾಗೆ ಸಿ ಟೈಪ್ನ ಚಾರ್ಜಿಂಗ್ ಪೋರ್ಟ್, ಮೈಕ್ರೋಫೋನ್, ಹಾಗೆ ಒಂದು ಸ್ಪೀಕರ್ ಕೂಡ ನೀವು ಇದರಲ್ಲಿ ನೋಡ್ಬೋದು. ಇನ್ನು ಈ ಫೋನ್ನ ಫಿಂಗರ್ ಪ್ರಿಂಟ್ ಸೆನ್ಸರ್ ಬಗ್ಗೆ ನಾವು ನೋಡೋದಾದರೆ, ಜಸ್ಟ್ ನಾನೊಂದು ಟ್ಯಾಪ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಎಷ್ಟು ಫಾಸ್ಟಾಗಿ ಈ ಒಂದು ಫೋನ್ನ ರೆಸ್ಪಾನ್ಸ್ ಇದೆ ಅಂತ. ಸೊ ಇದು ತುಂಬ ಟೈಮ್ ತೊಗೊಳ್ಳಲ್ಲ. ನೀವೆಲ್ಲ ಜಾಮಿ ಫೋನ್ಸಲ್ಲಿ ನೋಡ್ಬೋದು, ಇದರ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ತುಂಬ ಫಾಸ್ಟಾಗಿರುತ್ತೆ. ಇನ್ನು ನಾವು ಸೆಟ್ಟಿಂಗ್ಸಲ್ಲಿ ಹೋಗಿ ಫೋನ್ ಬಗ್ಗೆ ನೋಡೋದಾದರೆ, ಇದರಲ್ಲಿ MIUI ಲೇಟೆಸ್ಟ್ ವರ್ಷನ್ ನೀವು ನೋಡ್ಬೋದು. 12 ಲೇಟೆಸ್ಟ್ ವರ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಈ ಫೋನ್ನ ಬ್ಯಾಟ್ರಿ ಬಗ್ಗೆ ನಾವು ನೋಡೋದಾದರೆ, ಇದರಲ್ಲಿ ಬ್ಯಾಟ್ರಿ ಸೇವರ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಅಲ್ಟ್ರಾ ಬ್ಯಾಟ್ರಿ ಸೇವರ್ ಕೂಡ ಇದರಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಸೊ ನೀವು ನೋಡ್ತಿರ್ಬೋದು, ಲೇಟೆಸ್ಟ್ ವರ್ಷನಲ್ಲಿ ನಮಗೆ ಹೊಸ ಆ್ಯನಿಮೇಷನ್ಸ್ ನಿಮಗೆ ಈ ರೀತಿ ಸಿಗುತ್ತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಇಲ್ಲೇ ಅಲ್ಲ, ಈ ನಿಮ್ಮ ಟಾಗಲ್ಸಲ್ಲಿ ಕೂಡ ನೋಡ್ಬೋದು. ಇದನ್ನು ನೀವು ಯೂಶ್ವಲಿ ಈ ರೀತಿ ಟಾಗಲ್ಸ್ನ ಐಫೋನಲ್ಲಿ ನೋಡ್ತೀರಾ. ಸೊ ಅದೇ ರೀತಿಯಾದಂಥ ಒಂದು ಟಾಗಲ್ಸ್ನ ನಿಮಗೆ ರೆಡ್ಮಿ ನೋಟ್ 9 ಫೋನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯಾದ ನೀವು ಟಾಗಲ್ಸ್ನ ಇದರಲ್ಲಿ ನೋಡ್ಬೋದು. ಇನ್ನೊಂದು ಸೈಡು ನೀವು ಡ್ರಾಪ್ ಡೌನ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ಈ ಕಡೆಯಿಂದ ನೀವು ಡ್ರಾಪ್ ಡೌನ್ ಮಾಡಿದ್ರೆ ನಿಮ್ಮ ಕಂಟ್ರೋಲ್ ಸೆಂಟರ್ ಅಂದರೆ ಟಾಗಲ್ಸ್ನ ನೀವು ಇದರಲ್ಲಿ ನೋಡ್ಬೋದು. ಇನ್ನು ಈ ಫೋನ್ನ ಸಿಮ್ ಟ್ರೇ ಬಗ್ಗೆ ನಾವು ನೋಡೋದಾದರೆ, ನಾನು ಆಲ್ರೆಡಿ ಇದರಲ್ಲಿ ಸಿಮ್ ಕಾರ್ಡ್ ಹಾಗೆ ಮೆಮೊರಿ ಕಾರ್ಡ್ನ ಇನ್ಸರ್ಟ್ ಮಾಡಿದ್ದೀನಿ. ನೀವು ನೋಡ್ತಿರ್ಬೋದು, 2 ಸಿಮ್ ಕಾರ್ಡ್ ಹಾಗೆ ಒಂದು ಮೆಮೊರಿ ಕಾರ್ಡ್ನ ಇದರಲ್ಲಿ ಈ ಟ್ರೇನಲ್ಲಿ ನೀವು ಯೂಸ್ ಮಾಡ್ಬೋದು. ಸೊ ಅಂತಂದರೆ ಇದು 2 ಸಿಮ್ ಕಾರ್ಡ್ ಹಾಗೆ ಒಂದು ಮೆಮೊರಿ ಕಾರ್ಡ್ನ ಇದು ಸಪೋರ್ಟ್ ಮಾಡುತ್ತೆ. ಸೊ ಇನ್ನು ನಾವು ಈ ಫೋನಲ್ಲಿ ನೋಡಬೇಕಾಗಿರೋದು ಮೇನು ಕ್ಯಾಮ್ರಾ ಬಗ್ಗೆ. ನೀವು ಕ್ಯಾಮ್ರಾ ಬಗ್ಗೆ ನೋಡೋದಾದರೆ, ತುಂಬ ನ್ಯಾಚುರಲ್ ಆಗಿರೋಂಥ ಕಲರ್ಸ್ ನನಗೆ ನೋಡೋದಕ್ಕೆ ಸಿಗ್ತಿದೆ ಫೋಟೋಸಲ್ಲಿ. ನೀವು ನೋಡ್ತಿರ್ಬೋದು ಈ ಫೋನ್ನ ಕ್ಯಾಮ್ರಾ ಕ್ಲಾರಿಟಿ ಹೇಗಿದೆ ಅಂತ. ಬಟ್ ಝೂಮ್ ಮಾಡಿದ್ರೆ ನಿಮ್ಮ ಒಂದು ಪಿಕ್ಚರ್ ಸ್ವಲ್ಪ ಬ್ಲರ್ ಆಗ್ತಿದೆ. ಬಟ್ ನಾರ್ಮಲಾಗಿ ನೀವು ನೋಡಿದ್ರೆ ಈ ಒಂದು ಮೊಬೈಲಲ್ಲಿ ಬರೋಂಥ ಒಂದು ಪಿಕ್ಚರ್ಸು ತುಂಬ ಕ್ಲಾರಿಟಿ, ತುಂಬ ಒಂದು ಡೀಸೆಂಟ್ ಆದಂಥ ಒಂದು ಫೋಟೋಸ್ನ ಇದರಲ್ಲಿ ನೀವು ತಗೋಬೋದು.
ಸೊ ಇದರಲ್ಲಿ ನಿಮಗೆ ಸುಮಾರು ಫೀಚರ್ಸ್ ನೋಡೋದಕ್ಕೆ ಸಿಗುತ್ತೆ. ಪ್ರೋ ಮೋಡ್ ಸಿಗುತ್ತೆ, ವಿಡಿಯೋ ಮೋಡ್ ಇದೆ, ಫೋಟೋ ಪೋರ್ಟ್ರೈಟ್ ಮೋಡ್ ಸಿಗುತ್ತೆ. ಹಾಗೆಯೇ ನಿಮಗೆ ಇದರಲ್ಲಿ 48 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ, ಡಾಕ್ಯುಮೆಂಟ್, ಸ್ಲೋ ಮೋಷನ್, ಪನೋರಮಾ, ನೈಟ್ ಮೋಡ್, ಶಾರ್ಟ್ ವಿಡಿಯೋ, ಟೈಮ್ ಲ್ಯಾಪ್ಸ್, ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಒಂದು ಆಪ್ಷನ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಇನ್ನು ವೀಡಿಯೋಸಲ್ಲಿ ನೀವು ನೋಡಿದ್ರೆ ಇದರಲ್ಲಿ 4K ವಿಡಿಯೋಸ್ ಕೂಡ ಶೂಟ್ ಮಾಡ್ಬೋದು, ಹಾಗೆ ಫುಲ್ ಎಚ್ ಡಿ ವಿಡಿಯೋಸ್ ಕೂಡ ಶೂಟ್ ಮಾಡ್ಬೋದು. ಬಟ್ ಫುಲ್ ಎಚ್ ಡಿನಲ್ಲಿ ನಿಮ್ಗೆ ಅಡ್ವಾಂಟೇಜ್ ಏನು ಅಂದರೆ 60 ಫ್ರೇಮ್ ಪರ್ ಸೆಕೆಂಡ್ ಕೂಡ ನೀವು ಇದರಲ್ಲಿ ಶೂಟ್ ಮಾಡ್ಬೋದು. ಈ ಫೋನಲ್ಲಿ ನಾವು ಹೆಚ್ ಡಿ ಆರ್ ಕೂಡ ಪ್ಲೇ ಮಾಡ್ಬೋದು. ಸೊ ಅದನ್ನು ನೋಡಬೇಕು ಅಂತಂದರೆ ಸೊ ನೀವು ನೋಡ್ತಿರ್ಬೋದು ನಿಮಗೆ ಎಲ್ಲ ಹೆಚ್ ಡಿ ಆರ್ನ ಫಾರ್ಮೆಟಲ್ಲಿ ಇರೋಂಥ ಒಂದು ಆಪ್ಷನ್ಸು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಫೋನಲ್ಲಿ ನೀವು ಹೆಚ್ ಡಿ ಆರ್ ಅಪ್ ಟು ಫುಲ್ ಎಚ್ ಡಿ ವರ್ಗೂನು ಈ ಫೋನಲ್ಲಿ ನೋಡ್ಬೋದು. ಈ ಫೋನ್ ನಿಮಗೆ ಹೆಚ್ ಡಿ ಆರ್ ಕೂಡ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ 5020 mAh ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಸ್ಟಿಲ್ ಈ ಫೋನ್ ತುಂಬ ಹೆವಿ ಅಂತ ನನಗೆ ಅನ್ನಿಸ್ತಿಲ್ಲ. ಸೊ ಇದೇ ಫ್ರೆಂಡ್ಸ್ ರೆಡ್ಮಿ ನೋಟ್ 9 ಪ್ರೋನ ಅನ್ಬಾಕ್ಸಿಂಗ್. ನೋಡಿದ್ರಲ್ಲ ರೆಡ್ಮಿ ನೋಟ್ 9 ಪ್ರೋನ ಅನ್ಬಾಕ್ಸಿಂಗ್. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೂ ಹಾಗೆ ಅನ್ಸಿದ್ರೆ ಮರೀದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್.